ನಾಡಿದ್ದು ಗೋಕುಲಾಷ್ಟಮಿ ಪ್ರತಿ ವರ್ಷ ಮಣ್ಣಿನಿಂದ ಮಾಡಿದ ಕೃಷ್ಣ ಬಲರಾಮರ ಮೂರ್ತಿಗಳನ್ನು ತಂದು ಪೂಜೆ ಮಾಡೋದು ಪದ್ಧತಿ ಅದೇ ನಿಟ್ಟಿನಲ್ಲಿ ಮಣ್ಣಿನ ಮೂರ್ತಿಗಳನ್ನು ಹುಡುಕಿಕೊಂಡು ಹೊರಟೆ ಆದರೆ ಈ ವರ್ಷ ಯಾಕೋ ಏನೋ ಎಲ್ಲಿ ಹುಡುಕಿದರೂ ಕೃಷ್ಣ ಬಲರಾಮರ ಮಣ್ಣಿನ ಮೂರ್ತಿಗಳು ಕಣ್ಣಿಗೆ ಕಾಣಲೇ ಇಲ್ಲ ಪ್ರತಿ ವರ್ಷ ದೇವಸ್ಥಾನದ ಹತ್ರ ಮಾರುಕಟ್ಟೆಯಲ್ಲಿ ಸಾಲು ಸಾಲಾಗಿ ವಿಧ ವಿಧವಾದ ಬಣ್ಣಗಳಿಂದ ಅಲಂಕರಿಸಿ ತಯಾರಿಸಿದ ಮೂರ್ತಿಗಳನ್ನು ಇಟ್ಕೊಂಡು ಇದ್ದರು ಆ ಮೂರ್ತಿಗಳು ಒಂದೇ ಪಡಿ ತಯಾರು ಮಾಡಿದ್ದರೂ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಕಾಣ್ತಿದ್ವು ಒಂದು ಕಡೆ ಎಲ್ಲವನ್ನು ಗಮನಿಸಿದ ನಂತರವೂ ಏನೂ ಸಮಾಧಾನ ಇಲ್ಲ ಮತ್ತೆ ಪಕ್ಕದಲ್ಲಿ ಹಚ್ಕೊಂಡು ಕೂತವ್ರ ಹತ್ರ ಹೋಗೋದು ಅಲ್ಲಿ ಮತ್ತೆ ಒಂದೊಂದೇ ಕೈಯಲ್ಲಿ ಹಿಡಿದು ನೋಡೋದು ಅಂಗಡಿಯವರು ಮುಟ್ಬೇಡಿ ಕೈಯಲ್ಲಿ ತಗೋಬೇಡಿ ಹಾಗೇ ನೋಡಿ ಅಂತ ಬೈಯೋದು ಇವೆಲ್ಲ ಸರ್ವೇ ಸಾಮಾನ್ಯ ವಿಚಿತ್ರ ಎಂದರೆ ಪಕ್ಕದ ಅಂಗಡಿಯಲ್ಲಿರೋ ಮೂರ್ತಿಗಳು ಅದೇ ಪಡಿಯಚ್ಚಿನಿಂದ ತಯಾರಿಸಿದ್ದು ಆದರೂ ನೋಡೋಕ್ಕೆ ಬೇರೆ ಬೇರೆ ಥರ ಕಾಣೋದು ಅರ್ಧ ಗಂಟೆ ಹುಡುಕಾಟದ ನಂತರ ಮನಸ್ಸಿಗೆ ಹಿಡಿಸಿದ ಮೂರ್ತಿಗಳನ್ನು ಮನೆಗೆ ತೆಗೆದುಕೊಂಡು ಬರೋದು ಆದರೆ ಏನಪ್ಪ ಈ ವರ್ಷ ಒಂದು ಅಂಗಡಿ ಕಾಣ್ತಾ ಇಲ್ಲ ಅಂಗಡಿ ಹೋಗಲಿ ದಾರಿ ಪಕ್ಕನೂ ಯಾರೂ ಕುಳ್ತಿಲ್ಲ ನನ್ನ ಈ ಐವತ್ತಾರು ವರ್ಷಗಳ ಅನುಭವದಲ್ಲಿ ಈ ವರ್ಷ ಸ್ವಲ್ಪ ವಿಚಿತ್ರವಾಗಿದೆ ಸ್ವಲ್ಪ ಏನು ಭಾಳನೇ ವಿಚಿತ್ರವಾಗಿದೆ ಅದೇನೋ ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ ಒನ್ ಆ್ಯಕ್ಷನ್ ಮಲ್ಟಿಪಲ್ ರಿಯಾಕ್ಷನ್ಸ್ ಆ ಥರ ಒಂದು ಕಾರಣಕ್ಕೆ ಮನುಷ್ಯನ ಒಳಗಡೆ ಹುದುಕ್ಕೊಂಡಿದ್ದ ನೂರಾರು ಧನಾತ್ಮಕ ಋಣಾತ್ಮಕ ವಿಚಾರಗಳು ಬೋರ್ಗರ್ವ ನದಿಯಂತೆ ಹರಿತಾನೇ ಇವೆ ಮನುಷ್ಯನ ಮುಖವಾಡ ಕಳಚಿ ನಿಜವಾದ ಬಣ್ಣ ಬಯಲಾಗಿದೆ ತಿರ್ಗಿ ತಿರುಗಿ ಸಾಕಾಗಿ ಸುಸ್ತಾಗಿ ಒಂಚೂರು ಕಾಫಿ ಕುಡಿದು ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಮನಸ್ಸಿಗೆ ಬಂದರೂ ಮೆದುಳು ಹಲೋ ಅಂತ ಎಚ್ಚರಿಕೆ ಗಂಟೆ ಬಾರಿಸ್ತು ಹೊರಗಡೆ ಏನೂ ತಿನ್ನೋ ಹಾಗಿಲ್ಲ ಕುಡಿಯೋ ಹಾಗಿಲ್ಲ ಬೆಚ್ಚ ಮೋರೆ ಹಾಕ್ಕೊಂಡು ಮತ್ತೆ ಕಾಲುಗಳನ್ನು ಬಲವಂತವಾಗಿ ಎಳೆಯುತ್ತಾ ಮನೆ ಕಡೆ ಸಾಗಿದೆ ಮೂರ್ತಿಗಳು ಸಿಗಲಿಲ್ಲ ಅಂತ ಹೇಳಿದ ತಕ್ಷಣ ಶುರುವಾಯಿತು ಬೆಳಗ್ಗೆ ಮಂಗಳಾರತಿ ಒಂದು ನಾಲ್ಕು ಹೆಜ್ಜೆ ಮುಂದೆ ಹೋಗೋಕ್ಕಾಗಲ್ವಾ ಇಲ್ಲೇ ಹತ್ತಿರ ಹೋಗಿ ಗೆಳೆಯರ ಜೊತೆ ಫೋನಲ್ಲಿ ಮಾತಾಡಿ ಒಂದು ಗಂಟೆ ಆದಮೇಲೆ ವಾಪಸ್ಸು ಬಂದಿದ್ದಾರೆ ಹೀಗಾದರೆ ಹೇಗೆ ಸಿಗುತ್ತೆ ಸಾಯಂಕಾಲ ದೂರದ ಮಾರ್ಕೆಟಿಗೆ ಹೋಗಿ ತೊಗೊಂಡು ಬನ್ನಿ ಸಿಕ್ಕೇ ಸಿಗುತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ ಆರ್ಡರ್ ಪಾಸ್ ಮಾಡಿದ್ದಾಗಿತ್ತು ಮತ್ತೆ ಎಲ್ಲಿ ಹೋಗಬೇಕಪ್ಪ ಸಾಯಂಕಾಲ ಅಂತ ವಿಚಾರದಲ್ಲಿ ಮುಳುಗಿದೆ ಸಿಗೋದಿಲ್ಲ ಅಂತ ಗೊತ್ತು ಸಿಗೋದಿದ್ದರೆ ಬೆಳಿಗ್ಗೆನೇ ಸಿಗ್ಬೋದಾಗಿತ್ತು ಇದನ್ನು ಹೇಳಿದರೆ ಮನೆಯವಳು ಶೂರ್ಫನಖಿ ಅವತಾರ ಅಲ್ಲಲ್ಲಲ್ಲ ಸಾರಿ ಕೃಷ್ಣನ ಕತೆ ನಡೆದಿದೆ ಅಲ್ವಾ ಶೂರ್ಪಣಿಕೆ ಅಲ್ಲ ಪೂತ್ನಿ ಹಾಂ ಪೂತನಿ ಆಗೋಕ್ಕಿಂತ ಮುಂಚೆ ಹೋಗಿ ಬಂದ್ರಾಯಿತು ಅಂತ ಊಟ ಮುಗಿಸಿ ಸ್ವಲ್ಪ ಅಡ್ಡಾಗಿದೆ ರೀ ಎದ್ದೇಳಿ ಬೇಗ ಹೋಗಿ ಮೂರ್ತಿ ತೊಗೊಂಡು ಬನ್ನಿ ಅಂತ ಎಬ್ಬಿಸಿಬಿಟ್ಲು ಸ್ವಲ್ಪ ಟೀ ಮಾಡಿಕೊಡೆ ಕುಡಿದ್ಬಿಟ್ಟು ಹೋಗ್ತೀನಿ ಹೊರಗಡೆ ಏನೂ ಕುಡಿಯೋ ಹಾಗಿಲ್ವಲ್ಲ ಮೊದಲು ಹೋಗಿ ತೊಗೊಂಡು ಬನ್ನಿ ಬರೋ ಅಷ್ಟರಲ್ಲಿ ಟೀ ಮಾಡಿರ್ತೇನೆ ಯುದ್ಧ ಪ್ರಾರಂಭ ಆಗೋಕ್ಕಿಂತ ಮುಂಚೆನೇ ಸೋಲು ಖಚಿತ ಅಂತ ಗೊತ್ತಿದ್ದರೂ ಮತ್ತೆ ಆಯುಧಗಳನ್ನು ಕೈಗೆ ಮುಖಕ್ಕೆ ಏರಿಸಿಕೊಂಡು ಹೊರಟೆ ಯುದ್ಧ ಮಾಡೋ ಹುಮ್ಮಸ್ಸೇ ಇರಲಿಲ್ಲ ದೊಡ್ಡ ಮಾರ್ಕೆಟಲ್ಲೂ ಅದೇ ಹಣೆ ಬರ ಅದೇ ಸ್ಥಿತಿ ನೂರಾರು ಅಂಗಡಿಗಳು ಕಾಣೋ ಜಾಗ ಈಗ ಬಿಕೋ ಅಂತ ಇದೆ ಏನು ಮಾಡೋದು ಇವಳು ಸಮಾಧಾನಕ್ಕೋಸ್ಕರ ಹಾಗೂ ಹೀಗೂ ಅತ್ತ ಇತ್ತ ತಿರುಗಾಡಿ ಒಂದು ಗಂಟೆ ನಂತರ ಮನೆಗೆ ವಾಪಸ್ ಬಂದೆ ಅಲ್ಲಿಯೂ ಸಿಗಲಿಲ್ಲ ಅಂತ ಗೊತ್ತಾದ ಮೇಲೆ ಪಾಪ ಪ್ರಯತ್ನ ಪಟ್ಟಿದ್ದಾರೆ ಹೇಳಿದ್ದಕ್ಕೆ ಅಂತ ಸ್ವಲ್ಪ ಕನಿಕರ ತೋರಿಸಿ ಬಿಸಿ ಬಿಸಿ ಟೀ ಕೊಟ್ಲು ಇನ್ನೇನು ಕುಡಿಬೇಕು ಅನ್ನೋ ಅಷ್ಟರಲ್ಲಿ ಮತ್ತೊಂದು ಆರ್ಡ್ರ್ ಪಾಸಾಯಿತು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲಿಂದಲಾದರೂ ಮಣ್ಣಿನ ಅರೇಂಜ್ಮೆಂಟ್ ಮಾಡಿ ಮನೆಯಲ್ಲೇ ಮಾಡಿದರಾಯ್ತು ನೀವು ಮುಷ್ಟಿ ಅಷ್ಟು ಮಾಡ್ತಂದರೆ ಸಾಲಲ್ಲ ಕೃಷ್ಣ ಆಗಬೇಕು ಬಲರಾಮ ಆಗಬೇಕು ಆಕಳು ಕರು ಕತ್ತೆ ಪ್ರವಚನ ಮಾಡುವವರು ಕೇಳುವವರು ಹೂ ಹಣ್ಣು ಮಾರುವವರು ಹೀಗೆ ನಾನಾ ಥರದ ಮೂರ್ತಿಗಳು ತಯಾರಾಗಬೇಕು ಜಾಸ್ತಿನೇ ತೊಗೊಂಡು ಬನ್ನಿ ಇದೆಂಥ ಲಾಜಿಕ್ಕು ಹೋಟೆಲ್ಗೆ ಹೋಗಿ ಇಡ್ಲಿ ತಿಂದರೆ ಒಂದು ಪ್ಲೇಟ್ನಲ್ಲಿ ಎರಡು ತಿಂದು ಐವತ್ತು ರೂಪಾಯಿ ಬಿಲ್ ಕೊಟ್ಟು ಅಬ್ಬಾ ಹೊಟ್ಟೆ ತುಂಬಿ ಹೋಯಿತು ಅಂತೀವಿ ಆದರೆ ಅದೇ ಮನೆಯಲ್ಲಿ ಮಾಡಿದರೆ ನಾಲ್ಕು ಎಂಟು ಹನ್ನೆರಡು ಸಾಕು 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 ಈ ಥರ ನಾಲ್ಕರ ಮಗ್ಗಿ ಎಣಿಸ್ತೀವಿ ಅದೇ ಥರ ಆಯಿತು ಇವಳ ಲೆಕ್ಕ ಹೊರಗಡೆಯಿಂದ ತಂದರೆ ಕೃಷ್ಣ ಮತ್ತು ಬಲರಾಮ ಈ ಎರಡೇ ಮೂರ್ತಿಗಳು ಅದೇ ಮನೇಲಿ ಮಾಡೋದಂದರೆ ಇಷ್ಟೊಂದ ಇಷ್ಟಕ್ಕೆಲ್ಲ ಇನ್ನು ಮಣ್ಣಿನ ವ್ಯವಸ್ಥೆ ಹೇಗೆ ಮಾಡ್ಲಪ್ಪ ಈ ಊರಲ್ಲಿ ಸಿಮೆಂಟ್ ಸುಲಭವಾಗಿ ಸಿಗುತ್ತೆ ಹೊರತು ಮಣ್ಣು ಬಂಗಾರಕ್ಕಿಂತ ತುಟ್ಟಿ ಮತ್ತೆ ಬೆಳಗ್ಗೆ ಎದ್ದು ಚೀಲ ಹಿಡ್ಕೊಂಡು ಇನ್ನೊಂದು ಯುದ್ಧಕ್ಕೆ ಹೊರಟೆ ವಿಪರ್ಯಾಸ ಅಂದರೆ ಮಣ್ಣು ಮಾರಾಟ ಮಾಡೋ ಯಾವ ಅಂಗಡಿಗಳೂ ಇರೋದಿಲ್ಲ ಅಲ್ಲಿ ಇಲ್ಲಿ ಕದ್ದು ತರಬೇಕು ಅಥವಾ ಅನಾಥ ಜಾಗದಲ್ಲಿ ಇರೋ ಮಣ್ಣನ್ನು ತಗೋಬೇಕು ಆದರೆ ಇಲ್ಲಿ ಸುತ್ತಮುತ್ತಲೂ ಆ ಥರ ಸಿಗೋದಕ್ಕೆ ಯಾವ ಆಸ್ಪದವೂ ಇರಲಿಲ್ಲ ಚಿಂತೆ ಹೆಚ್ಚಾಗೋಕೆ ಶುರು ಆಯಿತು ಖಾಲಿ ಚೀಲದ ಜೊತೆ ಮನೆಗೆ ವಾಪಸ್ ಹೋದರೆ ಮುಗ್ದೇ ಹೋಯ್ತು ಅಂತೂ ಇದ್ದೇ ಇರ್ತಾಳೆ ಅವಳ ಜೊತೆಗೆ ಗೆಸ್ಟ್ ಅಪಿಯರೆನ್ಸ್ ಅಂತ ಶೂರ್ಪಣಕಿ ಕೂಡ ಬರ್ಬೋದು ಬೇರೆ ವಿಧಿ ಇಲ್ಲ ಏನು ಮಾಡೋದು ಅಂತ ವಿಚಾರ ಮಾಡ್ತಾ ಮಾಡ್ತಾ ಮನೆ ಬಂದೇ ಬಿಡ್ತು ಮನೆ ಒಳಗಡೆಯಿಂದ ಇವಳು ಮಾತು ಕೇಳಿಸ್ತಿರಲಿಲ್ಲ ಇವಳೊಂಥರ ಬಿ ಬಿ ಸಿ ನ್ಯೂಸ್ ಇದ್ದಂಗೆ ಟ್ವೆಂಟಿ ಫೋರ್ ಬೈ ಸೆವೆನ್ ಮಾತು 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 ಇದ್ದದ್ದೇ ಮಲಗಿದ್ದಾಗ ಹೇಗೆ ಅಂತ ಇದ್ದೀರಾ ಅಯ್ಯೋ ಅದನ್ನ್ಯಾಕೆ ಕೇಳ್ತೀರಾ ಬೆಳಗ್ಗೆ ಟೈಮ್ನಲ್ಲಿ ಏನೋ ಕೆಲಸ ಇದೆ ಅಂತ ಮನೆ ಬಿಟ್ಟು ಹೊರಗಡೆ ಬರ್ಬೋದು ಆದರೆ ನೈಟ್ ಟೈಮ್ ಪಕ್ಕದಲ್ಲೇ ಸ್ಟೀರಿಯೋಫೋನಿಕ್ ಸೌಂಡ್ನಲ್ಲಿ ಇವಳು ಗೋರಕೆ ಸದ್ದು ಕೇಳಿಸ್ತಾ ಇರುತ್ತೆ ಒಂದು ಕ್ಷಣ ಕಿಟಕಿಯಿಂದ ಇಣುಕಿ ಒಳಗೆ ನೋಡಿದೆ ಮಗರಾಯ ಸೋಫಾ ಮೇಲೆ ಮೊಬೈಲ್ ಹಿಡ್ಕೊಂಡು ಕೂತಿದ್ದ ಅಮ್ಮ ಎಲ್ಲೋ ಕಾಣ್ತಾನೇ ಇಲ್ಲ ಅಂತ ಮೆಲ್ಲಗೆ ಕೇಳಿದೆ ಅವನು ಅದೇನೋ ಟೈಲರ್ ಅಂಗಡಿಗೆ ಹೋಗಿದ್ದಾಳೆ ಅರ್ಧ ಗಂಟೇಲಿ ಬರ್ತೀನಂತ ಹೋಗಿದ್ದಾಳೆ ಅಂದ ತಕ್ಷಣ ಕೇಳಿದೆ ಯಾವಾಗ ಹೋಗಿದ್ದಾಳೆ ಮಗ ಹೇಳ್ದ ಈಗ ಒಂದೆರಡು ನಿಮಿಷ ಆಗಿರ್ಬೋದು ಅಷ್ಟೇ ಒಮ್ಮೆಲೆ ರಾವಣನ ಥರ ಹತ್ತು ತಲೆ ಸೇರಿಸಿ ವಿಚಾರ ಮಾಡಿದೆ ಛ ಕೃಷ್ಣನ ವಿಚಾರ ನಡೀತಾ ಇದೆ ರಾವಣ ಯಾಕೆ ಬಂದ ಮತ್ತೆ ಮತ್ತೆ ಅದೇ ತಪ್ಪನ್ನೇ ಮಾಡ್ತಾ ಇದ್ದೀನಿ ಸಾರಿ ಸಾರಿ ಕಂಸನ್ ಥರ ವಿಚಾರ ಮಾಡಿದೆ ಎರಡು ನಿಮಿಷಗಳಲ್ಲಿ ಒಂದು ಬ್ರಿಲಿಯಂಟ್ ಐಡಿಯಾ ಹೊಳಿತು ಆಯಿತು ಬಿಡು ಇಡೀ ಜಗತ್ತನ್ನೇ ಗೆದ್ದಷ್ಟು ಖುಷಿಯಾಯಿತು ಸಾಯಂಕಾಲ ಮೂರ್ತಿಗಳನ್ನು ಮಾಡಲು ಕುಳಿತುಕೊಂಡ್ಲು ರೀ ಮಣ್ಣು ತಂದು ಎಲ್ಲಿಟ್ಟಿದ್ದೀರಾ ಕೊಡಿ ಬೇಗ ಎಲ್ಲ ಮೂರ್ತಿಗಳನ್ನು ಮಾಡಿ ಮುಗಿಸೋಕೆ ಎರಡು ಗಂಟೆ ಮೇಲೆ ಬೇಕಾಗುತ್ತೆ ಅಲ್ಲೇ ದೇವ್ರ ಮನೆ ಪಕ್ಕ ಇಟ್ಟಿದ್ದೀನಿ ನೋಡಿ ಅಂತ ಹೇಳಿದೆ ಅಂದುಕೊಂಡಂತೆ ಕೃಷ್ಣ ಒಳಗೊಂಡು ಉಳಿದ ಎಲ್ಲ ಮೂರ್ತಿಗಳನ್ನು ಮಾಡಿ ಸಜ್ಜುಗೊಳಿಸೋ ಅಷ್ಟೊತ್ತಿಗೆ ರಾತ್ರಿ ಆಯಿತು ಗುಡ್ ಬಾಯ್ ಕಣ್ರಿ ನೀವು ಮಣ್ಣು ತುಂಬ ಹದವಾಗಿತ್ತು ಕಸರೇ ಇರಲಿಲ್ಲ ಅಂದಲು ನನಗೂ ಒಳಗೊಳಗೇ ಖುಷಿ ಜೊತೆ ಜೊತೆಗೆ ಆತಂಕ ಬೆಳಗ್ಗೆ ಅವಳು ಹೇಳೋಕ್ಕಿಂತ ಮುಂಚೆನೇ ಎದ್ದು ಸ್ನಾನ ಮಾಡಿ ತುಳಸಿ ಕಟ್ಟೆಗೆ ನೀರು ಹಾಕಿ ಪ್ರದಕ್ಷಿಣೆ ಮಾಡಿ ದೇವರ ಪೂಜೆಗೆ ತುಳಸಿ ಎಲೆಗಳನ್ನು ಒಂದು ಬಟ್ಲಲ್ಲಿ ತೆಗೆದುಕೊಂಡು ಬಂದು ತಂದಿಟ್ಟೆ ಇದನ್ನು ಗಮನಿಸಿದ ನನ್ನಾಕೆ ಏನಿವತ್ತು ರಾಯರಿಗೆ ಶ್ರದ್ಧಾಭಕ್ತಿ ಉಕ್ಕಿ ಉಕ್ಕಿ ಇದೆ ಅಂತ ನಕ್ಕು ಛೇಡಿಸಿದ್ಲು ಭಯದಿಂದ ಬೆವರ ಹನಿ ಉಕ್ಕಿ ಹರಿದಿತ್ತು ಅಷ್ಟೇ ಗೋಕುಲಾಷ್ಟಮಿ ಅಲ್ವಾ ಅದಕ್ಕೆ ಕಣೆ ದೇವರ ಪೂಜೆ ಕೃಷ್ಣನ ಪೂಜೆ ಎಲ್ಲ ನಿರ್ವಿಘ್ನವಾಗಿ ಸಾಕ್ತು ರಾತ್ರಿ ಕೃಷ್ಣನಿಗೆ ಅರ್ಘ್ಯ ಬಿಟ್ಟು ಮಲಗಿದ್ವು ಮತ್ತೆ ಮರುದಿನ ಬೇಗ ಎದ್ದು ದೇವರ ಪೂಜೆ ಮಾಡಿ ಪಾರಣಿ ಆಯಿತು ಏನು ಅಂದರೆ ಇವತ್ತು ಸ್ವಲ್ಪ ತುಳಸಿ ಕಟ್ಟೆಗೆ ನೀವೇ ನೀರು ಹಾಕ್ಬಿಡಿ ದ್ವಿತೀಯ ವಿಘ್ನ ಆಗಬಾರ್ದು ಅಂತ ನಕ್ಕು ಹೇಳಿದ್ಲು ಆಗಲೇ ನೀರು ಹಾಕಿ ನಮಸ್ಕಾರ ಮಾಡಿ ಬಂದೆ ಕಣೆ ಖುಷಿಯಿಂದ ಹೇಳಿದೆ ಗೋಕುಲಾಷ್ಟಮಿ ಹಬ್ಬ ಮನೆಯೊಳ ಮನಸ್ಸಿಗೆ ತಕ್ಕ ಹಾಗೆ ಆಚರಿಸಿದ್ದಾಗಿತ್ತು ಮರುದಿನ ಮಣ್ಣಿನಲ್ಲಿ ಮಾಡಿದ್ದ ಬಲರಾಮನ ಮೂರ್ತಿಗಳನ್ನು ಹಾಗೂ ಆಕಳು ಇತ್ಯಾದಿ ಮೂರ್ತಿಗಳನ್ನು ಒಂದೊಂದಾಗಿ ತೆಗೆದು ಹಿತ್ತಾಳೆ ಪಾತ್ರೆಯಲ್ಲಿ ಹಾಕಲು ಹೇಳಿದ್ಲು ಅಲ್ವೇ ಈಗ ಇದನ್ನು ಏನು ಮಾಡೋದು ಅಂತ ಕೇಳಿದೆ ಯಾಕ್ರಿ ಅಷ್ಟು ಗೊತ್ತಿಲ್ವಾ ವರ್ಷ ವರ್ಷ ಏನು ಮಾಡ್ತೀರಾ ತುಳಸಿ ಕಟ್ಟೆನಲ್ಲಿ ತಾನೇ ಹಾಕಬೇಕು ನೀರಿನಲ್ಲಿ ಕಲಸಿ ಚೆನ್ನಾಗಿ ಬೆರೆಸಿ ಚಂದವಾಗಿ ಮಾಡಿ ಹಾಕಬೇಕು ಹಾಕ್ತೀರಾ ಇಲ್ಲ ನಾನು ಹಾಕ್ಲ ಅಂದ್ಲು ಬೇಡ ಬೇಡ ನಿನಗೆ ಎರಡು ದಿನದಿಂದ ಪೂಜೆಗೆ ಬೇಕಾಗೋ ತಯಾರಿ ಹಾಗೂ ಮಡಿ ಅಡುಗೆ ಮಾಡಿ ಸುಸ್ತಾಗಿದೆ ನಾನೇ ಹಾಕಿ ಬರ್ತೇನೆ ಅಂತ ತೆಗೆದುಕೊಂಡು ಹೋಗಿ ತುಳಸಿ ಕಟ್ಟೆಯಲ್ಲಿ ಹಾಕಿ ಬಂದೆ ನಾನು ತುಳಸಿ ಕಟ್ಟೆಯಿಂದ ಮಣ್ಣನ್ನು ತೆಗೆದು ಚೀಲದಲ್ಲಿ ತುಂಬಿಸಿ ಅದನ್ನ ಅವಳಿಗೆ ಕೊಟ್ಟದ್ದು ಪಾಪ ಅವಳಿಗೆ ಗೊತ್ತೇ ಆಗಲಿಲ್ಲ ದೊಡ್ಡವರು ಒಂದು ಮಾತು ಹೇಳಿದ್ದಾರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಇದು ಇದು ನಮ್ಮನೆ ಗೋಕುಲಾಷ್ಟಮಿ ಕಲಾಷ್ಟಮಿ ಕಲಾಷ್ಟಮಿ